ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದೀನಿ ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಕೈಮಾ ಬಟಾಣಿಯ ಒಂದು ಗೊಜ್ಜು ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಖಾರ ಖಾರ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ಕೊಂಡ್ರೆ ಮೆಲ್ಟ್ ಆಗ್ತಾ ಇರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲಪ್ಪ ನೀವು ಮಾಮೂಲಾಗಿ ಅನ್ನ ಸಾರು ತಿಂತಾ ಇರ್ತೀರಲ್ಲ ಅದ್ರ ಜೊತೆ ಈ ಒಂದು ಗೊಜ್ಜನ್ನ ನೀವು ನಂಚ್ಕೊಳ್ಳೋಕ್ಕೂ ಸಹ ಯೂಸ್ ಮಾಡ್ಬೋದು ಅದ್ಭುತವಾಗಿರುತ್ತೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದೀನಿ ಹಾಗಾದ್ರೆ ಇನ್ ಯಾವ್ದೋ ತಡ ಮಾಡಿದಿರಾ ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ ನೋಡು ಸ್ನೇಹಿತರೆ ಇದು ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲೊಂದು ಪ್ಯಾನ್ ತಗೊಂಡು ಈ ಪ್ಯಾನ್ ಅಲ್ಲಿ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಚಂದ ಬಿಸಿ ಆಗ್ಬೇಕು ನೋಡಿ ಇದು ಬಿಸಿ ಆಗಿದೆಲ್ಲ ಇದ್ರಲ್ಲಿ ಸ್ವಲ್ಪ ಹೋಲ್ ಗರಂ ಮಸಾಲ ಹೆಚ್ಚು ಕಮ್ಮಿ ಚಕ್ಕೆ ಆಗಿರ್ಬೋದು ಗ್ರೀನ್ ಕಾರ್ಡಮ್ ಅಂದ್ರೆ ಏಲಕ್ಕಿ ಹಸಿರು ಏಲಕ್ಕಿ ಕಪ್ಪೆ ಏಲಕ್ಕಿ ಲವಂಗ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಒಂದು ಜೀರಿಗೆಯನ್ನು ಸಹ ಹಾಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಇದನ್ನ ಹುರಿತಾ ಇದೀನಿ ನೋಡಿ ಈಗ ಸ್ವಲ್ಪ ಒಂದು ಒಳ್ಳೆ ಘಮ ಬಂದಿದೆಲ್ಲ ಈಗ ಸಣ್ಣಕ್ಕೆ ಹಚ್ಚಿರ್ತಕ್ಕಂತ ಒಂದು 100 ಗ್ರಾಂ ಅಷ್ಟು ಈರುಳ್ಳಿಯನ್ನ ಹಾಕೊಳ್ತಾ ಇದೀನಿ ಈಗ ಈ ಈರುಳ್ಳಿ ಅನ್ನಕ್ಕಂಥದ್ದು ಏನಿದೆ ಈ ಈರುಳ್ಳಿ ಕಂಪ್ಲೀಟ್ ಆಗಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದ್ರೆ ಸ್ವಲ್ಪ ಪಾರದರ್ಶಕ ಆಗಬೇಕು ಇದು ಸ್ವಲ್ಪ ಕುಕಿಂಗ್ ಪ್ರೊಸೆಸ್ ಫಾಸ್ಟ್ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕೊಳ್ತೇನೆ ಈಗ ನೋಡ್ತೀರಲ್ಲ ಈ ಕುಕಿಂಗ್ ಪ್ರೊಸೆಸ್ ಪರ್ಫೆಕ್ಟ್ ಆಗಿ ಆಗ್ತಾ ಇರುತ್ತೆ ಇದಾಗಿದ ತಕ್ಷಣ ಒಂದು 3 ಇಂದ 4 ಹಸಿರು ಮೆಣಸಿನಕಾಯಿ ಉದ್ದುದ್ದ ಹಚ್ಚಿರ್ತಕ್ಕಂಥದ್ದು ಹಾಕ್ಕೊಳ್ತೀನಿ ಹಾಗೆ ಒಂದು 1/2 ಇಂಚಿನಷ್ಟು ಶುಂಠಿ ಅಥವಾ 1 ಟೀ ಸ್ಪೂನ್ ಅಷ್ಟು ಶುಂಠಿಯನ್ನು ಕಟ್ ಮಾಡಿರ್ತಕ್ಕಂಥದ್ದು ಅಥವಾ ತುರಿದಿರ್ತಕ್ಕಂಥದ್ದನ್ನು ಹಾಕಿ ಆ ಶುಂಠಿಯ ಹಸಿ ವಾಸನೆ ಹೋಗುವವರೆಗೂ ನಾವು ಸ್ವಲ್ಪ ಹೊತ್ತು ಹುರಿಬೇಕಾಗತ್ತೆ ನೋಡಿ ಈಗ ಈ ಸಂದರ್ಭದಲ್ಲಿ 1/2 ಕಪ್ನಷ್ಟು ಫ್ರೆಶ್ ಬಟಾಣಿ ಮತ್ತೆ 1/2 ಟೀ ಸ್ಪೂನ್ನಷ್ಟು ಈ ಒಂದು ಅರಿಶಿನವನ್ನು ಹಾಕ್ಬಿಟ್ಟು ಈ ಒಂದು ಬಟಾಣಿಗಳೆಲ್ಲ ಸ್ವಲ್ಪ ಮೆದು ಆಗ್ಬೇಕು ಸ್ವಲ್ಪ ಮೆತ್ತಗಾಗ್ಬೇಕು ಅಲ್ಲಿವರೆಗೂ ಇದನ್ನ ಕುಕ್ ಮಾಡೋಣ ಇದಾಗ್ಲಿಕ್ಕೆ ಸುಮಾರು 1-5 ನಿಮಿಷ ಆದ್ರೂ ನಮಗೆ ಬೇಕಾಗತ್ತೆ ಈಗ ನೋಡಿ ಒಂದು 5 ನಿಮಿಷ ಆದ ನಂತರ ಇದರಲ್ಲಿ 1.5 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ನಾನು ಹಾಕೊಳ್ತೇನೆ ಈಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರಿಯುವ ನೋಡಿ ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಕುಕ್ ಆಗಿದೆ ಇಲ್ಲಿ ಒಂದು 400 ಗ್ರಾಂ ಅಷ್ಟು ಚಿಕನ್ ಬ್ರೆಸ್ಟ್ ಅನ್ನು ತಗೊಂಡು ನಾನು ಅದನ್ನ ಕೈಮಾ ತರ ಮಾಡ್ಕೊಂಡಿದ್ದೆ ಅದನ್ನ ಜಾಸ್ತಿ ನೀವು ಫೈನ್ ಆಗಿ ಮಾಡಬಾರ್ದು ಸ್ವಲ್ಪ ತರ್ತರಿ ಆಗಿರ್ಬೇಕು ಈ ಕೈಮಾನೆಲ್ಲನೂ ಹಾಕ್ಬಿಟ್ಟು ಇದು ಸ್ವಲ್ಪ ಡ್ರೈ ಆಗೋವರೆಗೂ ನಾನು ಈ ಒಂದು ಬಟಾಣಿ ಜೊತೆನ ನಾನು ಇದನ್ನೆಲ್ಲ ಕುಕ್ ಮಾಡ್ತಾ ಇದ್ದೀನಿ ಇದು ಕುಕ್ ಮಾಡ್ಲಿಕ್ಕೆ ಸುಮಾರು ನಿಮ್ಗೆ ಒಂದು 10-15 ನಿಮಿಷ ಬೇಕಾಗತ್ತೆ ಬಟ್ ಈ ಸ್ಟೇಜ್ ಅಲ್ಲಿ ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನ ಕುಕ್ ಮಾಡಿ ನೋಡಿ ಒಂದು 5 ನಿಮಿಷ ಆದ ನಂತರ ಇದರಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಖಾರದ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಹಾಕಿ ಇದನ್ನ ಚಂದ ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡುವ ಇದರಲ್ಲಿ ಸುಮಾರು 1/2 ಕಪ್ನಷ್ಟು ನೀರನ್ನ ಹಾಕ್ತಾ ಇದೀನಿ ನೀರನ್ನ ಹಾಕಿದ ನಂತರ ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಯಾಕಂತ ಹೇಳಿದ್ರೆ ಈ ಪುಡಿಗಳೆಲ್ಲ ಕೆಳಗಡೆ ಕರಟಿ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಈಗ ಕುಕಿಂಗ್ ಪ್ರೊಸೆಸ್ ಅಂತ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಚಿಕನ್ ಈಗ 1 ಕಪ್ನಷ್ಟು ಟೊಮೆಟೊ ಪ್ಯೂರಿಯನ್ನ ಹಾಕ್ಬಿಟ್ಟು ಇದನ್ನೆಲ್ಲ ಚಂದ ನಾನು ಕುಕ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈಗ ಹೆಚ್ಚು ಕಮ್ಮಿ ಎಲ್ಲ ಕರೆಕ್ಟ್ ಆಗಿ ಅನ್ನಿಸ್ತಾ ಇದೆ ಈಗ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಸುಮಾರು 1-5 ನಿಮಿಷಗಳ ಕಾಲ ಆನೆ ಮೀಡಿಯಂ ಫ್ಲೇಮ್ ಕುಕ್ ಮಾಡ್ತಾ ಇದ್ದೀನಿ
ನೋಡಿ, ಈಗ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಟ್ರಿಕ್ ಅಂತ ಹೇಳಿದ್ರೆ, ಒಂದು 8 ಹತ್ತು ಬೆಳ್ಳುಳ್ಳಿ ಮತ್ತೆ 1 ಕಾಲ್ ಟೀಸ್ಪೂನ್ ಅಷ್ಟು ಕರಿ ಮೆಣಸನ್ನ ಹಾಕ್ಬಿಟ್ಟು ಇದನ್ನ ನಾನು ಸ್ವಲ್ಪ ಕೋರ್ಸ್ ಆಗಿ ಕ್ರಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಕೋರ್ಸ್ ಆಗಾದ್ರೆ ಸಾಕಾಗತ್ತೆ, ಜಾಸ್ತಿ ಫೈನ್ ಆಗಿ ಮಾಡ್ಬಿಡಿ. ಸೊ ಈಗ ಲಿಡ್ ನ ಓಪನ್ ಮಾಡ್ತೀನಿ. ನೋಡಿ, ಗೊಜ್ಜೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿರತ್ತೆ. ಸೊ ಈಗ ಈ ಜಜ್ಜಿರ್ತಕ್ಕಂತ ಈ ಬೆಳ್ಳುಳ್ಳಿ ಮತ್ತೆ ಕರಿ ಮೆಣಸನ್ನ ಹಾಕ್ಬಿಟ್ಟು ಇದನ್ನ ಕೊನೆಯದಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದನ್ನ ಜಸ್ಟ್ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರು, ಹಾಗೆ ಕಸ್ತೂರಿ ಮೆಂತೆ ಪುಡಿ ಇರುತ್ತಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ಕ್ರಶ್ ಮಾಡ್ಬಿಟ್ಟು, ಹಾಗೆ ಆಗ ಅದ್ರ ಫ್ಲೇವರ್ ಆಪ್ಟಿಮಮ್ ಆಗಿ ಬರುತ್ತೆ. ಇವನ್ನೆಲ್ಲ ಹಾಕಿದ ನಂತರ ಕೊನೆ ಸಾರಿ ಇದನ್ನ ಒಂದು ಫೈನಲ್ ಮಿಕ್ಸ್ ಮಾಡುವ. 1-2 ನಿಮಿಷಗಳ ಕಾಲ ಇದು ಕುಕ್ ಆಗ್ಬೇಕಾಗತ್ತ ಇದೆಲ್ಲ ಹಾಕಿದ ನಂತರ. ಈಗ ನೀವು ಈ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಚಪಾತಿ ಜೊತೆ ತಗೊಳ್ತಾ ಇದ್ದೀನಿ. ಸೊ ಆ ಒಂದು ಕಾರಣಕ್ಕಾಗಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಂತ ಹೇಳಿದ್ರೆ ನೀವು ಇನ್ನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೀವು ಇದನ್ನ ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ 1/2 ಸ್ಪೂನ್ ಅಷ್ಟು ಬೆಣ್ಣೆ ಇದ್ರೆ ಬೆಣ್ಣೆನ ಹಾಕ್ಬಿಟ್ಟು ಇದನ್ನ ಸವಿಯಕ್ಕೆ ಶುರು ಮಾಡಿ. ಬ್ಯೂಟಿಫುಲ್ ಆಗಿರುತ್ತೆ ಚಪಾತಿ ಜೊತೆಗಂತೂ. ರೀ ಹೇಳ್ತೀನಲ್ಲ, ಹೇಳಿ ಮಾಡಿಸಿರ್ತಕ್ಕಂಥ ಕಾಂಬಿನೇಷನ್ನು, ನೀವು ಬಾಂಬೆ ಸೈಡ್ ಏನಾದರೂ ಹೋಗಿದ್ದೀರ ಅಂತ ಹೇಳಿದ್ರೆ ಇದನ್ನು ಪಾವ್ ಜೊತೆ ಕೊಡ್ತಾರೆ. ಒಂದು ಇನ್ನೊಂದು ಅಲ್ಟಿಮೇಟ್ ಒಂದು ಟ್ರಿಕ್ ಹೇಳ ಇದಕ್ಕೆ, ನೀವೇನಾದರೂ ಮನೆಯಲ್ಲಿ ಒಂದು ಬ್ರೆಡ್ ಪೌಂಡ್ ತೊಗೊಂಡ್ಬಂದು ಆ ಬ್ರೆಡ್ ಜೊತೆನ ಸ್ವಲ್ಪ ಟೋಸ್ಟ್ ಮಾಡ್ಕೊಂಡು ಇದನ್ನ ತಿಂದು ನೋಡಿ, ಅದ್ಭುತವಾಗಿರುತ್ತೆ. ಹಾಗಾದರೆ ಇನ್ಯಾಕೆ ತಡ, ನಡೀರಿ ಟೇಸ್ಟ್ ಮಾಡುವ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದರಲ್ಲಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.